ಇದು ನಂದು ಎಂಟನೇ ವಾರ ಲೈಕ್ ನಾನು ಜಾಬ್ ಒಳ್ಳೆ ಕಂಪನಿಯಲ್ಲಿ ಸಿಗಲಿ ಅಂತ ನಾನು ಇಲ್ಲಿ ಕೇಳ್ಕೊಂಡು ಬಂದಿರೋದು ಪ್ರತಿ ವಾರ ರಾವ್ಕಲ್ಲಲ್ಲಿ ದೀಪ ಹಚ್ತೀವಿ ಸೊ ಇಟ್ ಇಸ್ ಲೈಕ್ ನನಗೆ ಒಳ್ಳೆ ಕಂಪ್ನಿಲೂ ಸಿಕ್ತು ನನ್ನ ಇಂಟರ್ವ್ಯೂ ಎಲ್ಲ ಸೆಲೆಕ್ಟು ಆಯಿತು ಐ ಗಾಟ್ ಅ ಪ್ಲೇಸ್ ಬಂದರೆ ಬರ್ತಾನೆ ಇರಬೇಕು ಅನಿಸುತ್ತೆ ಹೌದು ಒಂಬತ್ತು ಶುಕ್ರವಾರ ರಾವ್ ಕಾಲದಲ್ಲಿ ಬೆಳ್ದ ದೀಪ ಹಚ್ಚಬೇಕು ಸೊ ನೀವು ಏನು ಅಂದ್ಕೊಂಡಿರ್ತೀರೋ ಅದಾಗುತ್ತೆ ಎಸ್ ಎಸ್ ಲೈಕ್ ನಮ್ಮ ರಿಲೇಟಿವ್ಸ್ ಎಲ್ಲೆಲ್ಲ ಬಂದು ಹೋಗ್ತಾ ಇದ್ದಾರೆ ಅವರು ಅವರು ಅವ್ರಿಗೂ ಒಳ್ಳೇದಾಗ್ತಾ ಇದೆ ಲೈಕ್ ಏನೇ ಕೇಳ್ಕೊಂಡ್ರು ಆಗುತ್ತೆ ಸರ್ ನಾವು ಸೇವೆ 20 ವರ್ಷದಿಂದ ಮಾಡ್ತಿದ್ವಿ ದೇವಸ್ಥಾನದಲ್ಲಿ 10 ವರ್ಷದಿಂದ ದೇವ್ರು ಸಿಕ್ಕಿರೋದು ಇದು ಸೊ ಹಾಗಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ 10 ವರ್ಷ ಆಯಿತು ಆಗಲಿಂದ ನಾವು ಈ ದೇವರಿಗೆ ನಿರಂತರವಾಗಿ ಸೇವೆ ಮಾಡ್ತಿದ್ದೀರಿ ಭಕ್ತಾದಿಗಳು ತುಂಬ ಕಡೆಯಿಂದ ಬರ್ತಿದ್ದಾರೆ ಎಲ್ಲೆಲ್ಲಿಂದನೋ ತುಂಬ ಕಡೆಯಿಂದ ಬರ್ತಾ ಇದ್ದಾರೆ ಸೊ ಆಂಧ್ರ ತಮಿಳುನಾಡು ನೀವು ನೋಡ್ತಾ ಇದ್ದೀರಲ್ಲ ಕ್ರೌಡ್ ಶುಕ್ರವಾರ ರಾವ್ ಕಾಲ ಮಂಗಳವಾರ ರಾವ್ ಕಾಲ ಅಮಾವಾಸ್ಯೆ ಹುಣ್ಣಿಮೆ ತುಂಬ ಕಡೆಯಿಂದ ಬರ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗ್ತಾ ಇದೆ ಸೊ ಹಂಗೆ ಒಳ್ಳೆಯದಾಗ್ತಾ ಇರೋದ್ರಿಂದ ಜನ ನಮಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನಾವು ಬೇರೆ ಇಲ್ಲೆಲ್ಲ ಅದು ಇದು ಪೂಜೆಗಳೇನೂ ಇಲ್ಲ ನಾವು ಚಂಡಿ ಹೋಮ ಅಂತ ಮಾತ್ರ ಮಾಡ್ತೀವಿ ನವರಾತ್ರಿಗಳಲ್ಲಿ ಅದು ಬಿಟ್ಟರೆ ಬೇರೆ ಹೋಮಗಳಂತ ಇಲ್ಲ ನಾವು ಏನೀಗ ಅವ್ರಿಗೆ ಟೋಕನ್ ಕೊಡ್ತೀವೋ ಆ ಟೋಕನ್ಗೆ ಪ್ರಸಾದ ಲಾಡು ಪ್ರಸಾದ ಆಮೇಲೆ ತೆಂಗಿನಕಾಯಿ ಪೂಜೆ ಬೆಲ್ಲದ ಆರತಿ ಸೊ ಇದೆಲ್ಲನೂ ಅವರಿಗೆ ಕೊಟ್ಟು ಅವರು ಸಂತೃಪ್ತಿಯಾಗಿ ದರ್ಶನ ಮಾಡ್ಕೊಂಡು ಹೋಗೋ ಥರ ಅಂದರೆ ಬೇರೆ ಟೈಮಲ್ಲಿ ಬಂದರೆ ದೇವ್ರ ಹತ್ರನೇ ಆರತಿ ಮಾಡೋದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ ಸೊ ಹಂಗಾಗಿ ಭಕ್ತರು ನಿರಂತರವಾಗಿ ಅವ್ರ ಕೋರಿಕೆಗಳು ಸಕ್ಸಸ್ ಆಗ್ತಾ ಇರೋದ್ರಿಂದ ನಿರಂತರವಾಗಿ ಜನ ಬರ್ತಾ ಇದ್ದಾರೆ ಇಲ್ಲ ಇಲ್ಲ ದೇವಸ್ಥಾನಕ್ಕೆ ರಾವ್ ಕಾಲದಲ್ಲಿ ಬೆಲ್ಲದಾರತಿ ಬೆಳಗೋದೇ ಇಲ್ಲಿ ವಿಶೇಷತೆ ರಾವ್ ಕಾಲದಲ್ಲಿ ಸೊ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಬಂದು ಬೆಲ್ಲದಾರತಿ ಅವರೇ ಬೆಳಗೋದು ಇಲ್ಲಿ ಯಾರು ಪುರೋಹಿತರಾರು ಬೆಳಗಲ್ಲ ಸೊ ಅವರೇ ಬೆಲ್ಲದಾರತಿ ಬೆಳಗೋದು ಸೊ ಇಲ್ಲಿ ಮಕ್ಕಳಿಗೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಸನ ಅಕ್ಷರಾಭ್ಯಾಸ ಅನ್ನೋದು ಇದು ವಿಶೇಷ ಅನ್ನಪ್ರಾಸನೂ ಕೂಡ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ವಾ ಸೊ ಹಂಗಾಗಿ ತುಂಬ ಅನ್ನಪ್ರಾಸನಗಳ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಮದುವೆಗಳದ್ದು ಕಳಶ ಪೂಜೆದ್ದು ಮದುವೆಗಳದ್ದು ಇಲ್ಲಿ ನಡೀತಾ ಇದೆ ನಾವು ನಿರಂತರವಾಗಿ ಇಲ್ಲಿ ಸೇವೆಗಳು ಬೆಲ್ಲದ ದೀಪದಾರತಿನೇ ಇಲ್ಲಿ ಹೈಲೈಟ್ ಸೊ ಬೆಲ್ಲದ ದೀಪದಾರತಿನೇ ಅಮ್ಮನಿಗೆ ಸೇವೆಗೆ ಅದು 10 ವರ್ಷದಿಂದ ರಾವ್ ಕಾಲದಲ್ಲಿ ಅದೇ ಸೇವೆನೇ ಇಲ್ಲಿ ನಡೀತಾ ಇರೋದು ಸರ್ ಕೆಲವರು ಎಲ್ಲ ಎಲ್ಲ ಕೋರಿಕೆಯನ್ನು ಕೇಳ್ಕೊಂಡು ಕೆಲವರು ಫೈನಾನ್ಸಿಯಲ್ಲಿ ಕೇಳ್ತಾರೆ ಕೆಲವರು ನಂಗೆ ಮದುವೆ ಆಗಬೇಕು ಅಂತ ಬರ್ತಾರೆ ಕೆಲವರು ನಮಗೆ ಮನೇಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತ ಬರ್ತಾರೆ ಕೆಲವರು ನಾವು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಬರ್ತಾರೆ ಕೆಲವರಿಗೆಲ್ಲನೂ ನಮಗೆ ಮದುವೆ ಆಗಬೇಕು ಎರಡನೇ ಮದುವೆ ಆಗಬೇಕು ಫಸ್ಟ್ ಮದುವೆ ಆಗಬೇಕು ಏನೇನೋ ಅವ್ರ ಕೋರಿಕೆಗಳಿರುತ್ತೆ ಸೊ ಅವ್ರಿಗೆ ಸಕ್ಸಸ್ ಆಗ್ತಿರೋದಕ್ಕೆ ಜನ ಬರ್ತಾ ಇದ್ದಾರೆ ಬಂದು ಅವ್ರು ಸಕ್ಸಸ್ ಆಗಿ ಅನ್ನದಾನ ಅವರೇ ಮಾಡಿಸ್ತಿದ್ದಾರೆ ನಿರಂತರ ಕೆಲವರೆಲ್ಲ ಅನ್ನದಾನಕ್ಕೆಲ್ಲನೂ ಅವರೇ ಮಾಡಿಸ್ತಿದ್ದಾರೆ ಅಭಿಷೇಕಗಳು ಮಾಡಿಸ್ತಿದ್ದಾರೆ ಸೊ ನಾವು ಬೇರೆ ಅವರಾಗ ಅವ್ರು ಇಷ್ಟ ಬಂದು ಮಾಡಿದ್ರೆ ಮಾಡಿಸ್ಬೋದು ನಾವಾಗಿ ನಾವೇನು ಕಂಪೇರ್ ಮಾಡಲ್ಲ ಇಲ್ಲಿ ಏನು ಮೈ ಮೇಲೆ ಬರೋದು ಅದು ಇದು ಯಾವುದೂ ಇಲ್ಲ ಇಲ್ಲಿ ಓನ್ಲಿ ದೇವರಾಯಿತು ಅವರಾಯಿತು ಭಕ್ತರಾಯಿತು ನಮ್ಮದು ಸೇವೆ ಅವ್ರಿಗೆ ಸೇವೆ ಸರ್ವಿಸ್ ಕೊಡೋದೆ ಇಲ್ಲಿ ದೇವಸ್ಥಾನದ್ದು ಇದು ಇದು ತುಂಬ ಹಳೆ ದೇವರು ಇದು ಸೊ ಹಂಗಾಗಿ ಆ ದೇವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಅಮ್ಮನ ಎಲ್ಲರನ್ನೂ ಕಾಪಾಡಲಿ ಸರ್ವೇ ಜನ ಸುಖಿನೋಭವ ಅಂತ ಓಂ ಶ್ರೀ ಅನ್ನಪೂರ್ಣೇಶಾಯ ನಮಃ ನಾವು ಹೊಸಕೋಟೆ ಹತ್ರ ಪೂಜೆ ನಗರ ಅಂತ ಸರ್ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಎಲ್ರಿಗೂ ಒಳ್ಳೆ ಅಭಿಪ್ರಾಯನೇ ಇರುತ್ತಲ್ವಾ ನಮಗೆ ಒಬ್ಬರಿಂದೊಬ್ಬರಿಗೆ ಹೀಗೆ ನೋಡಿ ಗೊತ್ತಾಗ್ತಾ ಇದೆ ಸರ್ ಇದು ಮೂರನೇ ವಾರ ನಮ್ಮ ಅಕ್ಕ ಅವ್ರದ್ದು ನಾಲ್ಕನೇ ವಾರ ಆಗ್ತಾ ಇದೆ ಸರ್ ಮೇನ್ ಬೇಕಾಗಿರೋದು ಆರೋಗ್ಯ ಭಾಗ್ಯ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ಇದ್ರೇ ಎಲ್ಲರಿಗೂ ಸರಿ ಹೋಗೋದಲ್ವಾ ಮೇನ್ ಅದೇ ಬೇಕಾಗಿರೋದು ಸರ್ ನಮ್ಮ ಮನೆ ಪಕ್ಕದವರೆಲ್ಲರೂ ಹೋಗಿ ಬರ್ತಾಯಿದ್ರು ಹಾಗಾಗಿ ಏನೋ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳಿದ್ರು ಅದೇನೋ ಮನಸ್ಸಲ್ಲಿ ಏನೋ ಅಂದ್ಕೊಂಡು ಬಂದ್ವಿ ಒಂದು ನಾಲ್ಕೈದು ವಾರ ತುಪ್ಪ ದೀಪ ಹಚ್ಬೇಕು ಅಂತ ಹೇಳಿದ್ದಾರೆ ಬಂದು ಹಚ್ಚೋಣ ಅಂತ ಬಂದಿದ್ವಿ ನೋಡೋಣ ಏನಾಗುತ್ತೆ ಅಂತ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬಂದಿದ್ವಿ ನೋಡೋಣ ಇಲ್ಲ ಒಂದು ನಾಲ್ಕೈದು ವಾರ ಬಂದು ನೋಡೋಣ ಅಂತ ಅಂದರೆ ಒಂದು 9 ವಾರ ಬಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆರೋಗ್ಯಗಳ ಸಮಸ್ಯೆ ಇದೆ ಅದು ಬಗೆಹರಿದ್ರೆ ಬರ್ತೀವಿ ಅನ್ಕೊಂಡಿದ್ದೀವಿ ಸ್ವಲ್ಪ ಕಾಲು ನೋವು ಸ್ವಲ್ಪ ಕಡಿಮೆ ಆಗಿದೆ ಸರ್ ಈಗ ಮೊಬೈಲಲ್ಲಿ ನೋಡ್ಬಿಟ್ಟು ನೋಡೋಣ ನಮಗೂ ಒಳ್ಳೇದಾಗ್ಬೋದು ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ ನಾವು ಮೂರು ಇದು ಸೇರಿ 3 ವಾರ ಆಯಿತು 3 ವಾರದಿಂದ ಬರ್ತಾ ಇದ್ದೀವಿ ಮುಂದೆ ನೋಡೋಣ ಏನು ಅನುಕೂಲ ಆಗ್ತದೆ ನಾವು 3 ಜನ ಬಂದಿದ್ದೀವಿ ಹೆಸರು ಕಟ್ತೀನಿ ಬನ್ನಿರಿ ನಮ್ಮ
ನಮಗಿನ್ನೂ ಒಳ್ಳೇದಾಗಬೇಕು, ಆಗಿಲ್ಲ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ. ದೇವಸ್ಥಾನದ ಬಗ್ಗೆ ಎಲ್ಲ ಒಳ್ಳೇದಾಗಿದೆ, ಕೆಲವು ಎಲ್ಲ ಕಾರ್ಯಗಳು ಕಷ್ಟ ಎಲ್ಲ ನಿವಾರಣೆ ಆಗಿದೆ ಅನ್ನೋದಕ್ಕೋಸ್ಕರ ಬಂದಿದ್ದೀವಿ. ಅದನ್ನ ಕೇಳ್ಕೊಂಡೆ ನೋಡ್ಕೊಂಡು ಬಂದಿದ್ದೆ. ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಇದು ಪ್ರಶ್ನೆ ಬಂದಿರೋದು, ಇಲ್ಲೇನೋ ನಮ್ಗೆ ಒಳ್ಳೇದಾಗ್ಬಿಟ್ರೆ. ಹೊಸಕೋಟೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ ಅಂದರೆ 38-40 ಕಿಲೋಮೀಟ್ರ್ ಆಗುತ್ತೆ. ಹೊಸಕೋಟೆಗೆ ಬಂದರೆ ಶುಕ್ರವಾರ ಆಟೋ ಸಿಗುತ್ತೆ, ಅಲ್ಲಿ ಶೇರಿಂಗ್ ಆಟೋ, ಅಲ್ಲಿ ಅತ್ತಿವಟ ಅನ್ನಪೂರ್ಣೇಶ್ವರಿ ಅಂತ ಕರಿತಾ ಇರ್ತಾರೆ. ಬೇರೆ ದಿನ ಬಂದರೆ ಅವ್ರು ಆಟೋ ಮಾಡ್ಕೊಂಡು ಬರಬೇಕು. ಊರಿಗೆ ಬಸ್ ಇದೆ, ಊರಿಗೆ 2 ಬಸ್ ಇದೆ, ತೌಟಳ್ಳಿ ಅತ್ತಿವಟ ಅಂತ 2 ಬಸ್ ಇದೆ. ಬಸ್ ನಂಬರ್ ಮಾಮೂಲಿ 317 ಹೊಸಕೋಟೆ ಬಸ್ ನಂಬರ್, BTSA ಬಸ್ ನಂಬರ್ ಇದೆ. ಇಲ್ಲ ಗೇಟಲ್ಲಿ ಇಳ್ಕೊಂಡ್ರೆ 1.5 ಕಿಲೋಮೀಟ್ರ್ ಇಲ್ಲಿಗೆ ನಡಿಬೇಕು. ಸೊ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ದೇವಸ್ಥಾನ ಪ್ರಾಂಗಣ ಇದೆ, ಇನ್ನು ವರ್ಕ್ ನಡೀತಾ ಇದೆ, ಹೊರಗಡೆ ಪ್ರಾಂಗಣಗಳು ಅವೆಲ್ಲ ನಡೀತಾ ಇದೆ. ಅವೆಲ್ಲ ನಡೆದ್ಮೇಲೆ ಇನ್ನೂ ಭಕ್ತಾದಿಗಳಿಗೆ ಇನ್ನೂ ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಗಿದೆ, ತುಂಬ ಆಗಿದೆ, 1-2 ಅಲ್ಲ 1000 ಆಗಿದೆ, ಲಕ್ಷಗಳು ಅನ್ಕೊಳ್ಳಿ ಆಗಿದೆ. ಅವ್ರು ಆಗಿರೋದಕ್ಕೆ ಅವ್ರು ಹೇಳ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಹೇಳ್ಕೊಂಡು ಈ ಥರ ಆಗ್ತಾ ಇದೆ. ಸೊ ಈಗ ಮೀಡಿಯಾ ಬಂದು ಈಗ ಆಗಿರೋದು ಅಷ್ಟೇ, ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ತಾರೆ. ಮೊದಲಿಂದನೂ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಈ ಮೀಡಿಯಾದಿಂದ ಏನಾಗ್ತಿದೆ ಅಂದರೆ ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಆಂಧ್ರ, ತಮಿಳುನಾಡು ಈ ಥರ ಹೊರಗಡೆಯಿಂದ ಬರ್ತಾ ಇದ್ದಾರೆ. ಸರ್ 1.5 ಸಾವಿರ ಮೇಲೆ ಇರ್ತಾರೆ. ಇವಾಗ ನೋಡಿ ಕ್ರೌಡ್ 1.5 ಸಾವಿರ 2 ಸಾವಿರ ಇರ್ತಾರೆ. ನಾವು ಟೋಕನ್ ಅಷ್ಟು ಕೊಡಲ್ಲ, 400 ಟೋಕನ್ ಮಾತ್ರ ಕೊಡ್ತೀವಿ. ಯಾಕಂದರೆ ರಾವ್ ಕಾಲ 90 ನಿಮಿಷ ಇರೋದು, 90 ನಿಮಿಷದಲ್ಲಿ 1 ಟೋಕನ್ಗೆ ಒಬ್ಬರಿಗೆ ನಾವು ಪ್ರವೇಶ ಕೊಡೋದು. 1 ಟೋಕನ್ಗೆ 4-5 ಜನ ಬಿಡಲ್ಲ. ರಾವ್ ಕಾಲದ ನಂತರ ಬೇಕಾದ್ರೆ 1 ಗಂಟೆ ಮೇಲೆ ಫ್ರೀ ದರ್ಶನ ಬಿಡ್ತೀವಿ. 1 ಗಂಟೆ ರಾವ್ ಕಾಲದಲ್ಲಿ 90 ನಿಮಿಷದಲ್ಲಿ ನಾವು ಮ್ಯಾಕ್ಸಿಮಮ್ಮು 300-400 ಜನ ದರ್ಶನ ಮಾಡಿಸ್ಬೋದು, ಆರತಿ ಬೆಳೆಸ್ಬೋದು. ಅದ್ರ ಮೇಲೆ ಆಗಲ್ಲ. ಸೊ ಗರ್ಭಗುಡಿ ಇಲ್ಲ, ಹೊರಗಡೆನೇ ಸರ್. ಇದು ಶುಕ್ರವಾರ ಅಂತೂ ಹೊರಗಡೆ ಬಿಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಗರ್ಭಗುಡಿ ಒಳಗಡೆ ಬಿಡ್ತೀವಿ. ಶುಕ್ರವಾರ ಮಾತ್ರ ಆಗಲ್ಲ.